ಹಲೋ ವಿವರ್ಸ್, ಈ ಪ್ರಪಂಚದಲ್ಲಿ ಅನೇಕ ಪ್ರಕರಣಗಳು ಇವತ್ತಿಗೂ ಬಗೆಹರಿಸಲಾಗದೆ ಹಾಗೆ ಉಳಿದಿರುತ್ತೆ. ಕೆಲವೊಂದು ಪ್ರಕರಣಗಳಂತೂ ಮರ್ಮವಾಗಿ ಉಳಿದಿರುತ್ತೆ. ಅಂತಹ ಒಂದು ಪ್ರಕರಣ ರೂಮ್ ನಂಬರ್ 1046. ಅಷ್ಟಕ್ಕೂ ರೂಮ್ ನಂಬರ್ 1046 ನಲ್ಲಿ ನಡೆದಿದ್ದಾದರೂ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿ ಗೂಗಲ್ ಬಟನ್ನಲ್ಲಿ ಆಲ್ ಆನ್ ಆಪ್ಷನ್ ಅನ್ನು ಒತ್ತಿರಿ. 1935 ಜನವರಿ 2, ಅಮೆರಿಕದ ಕ್ಯಾನ್ಸಸ್ ನಗರದಲ್ಲಿರುವಂತಹ ಪ್ರೆಸಿಡೆಂಟ್ ಅನ್ನೋ ಒಂದು ಹೋಟೆಲ್ಗೆ ಮಧ್ಯಾಹ್ನದ ವೇಳೆ ಒಬ್ಬ ಅಪರಿಚಿತ ವ್ಯಕ್ತಿ ಆ ಒಂದು ಹೋಟೆಲ್ಗೆ ಬರ್ತಾನೆ. ತನಗೆ 10ನೇ ಮಹಡಿಯಲ್ಲಿ ಒಂದು ಪ್ರತ್ಯೇಕವಾದಂತಹ ರೂಮ್ ಬೇಕು ಅಂತ ಕೇಳ್ತಾನೆ. ತನ್ನ ಹೆಸರು ರೊನಾಲ್ಡ್ ಟಿ ಓವನ್ ಅಂತಾನು ಹೆಸರಿಸ್ತಾನೆ. ಅದರಲ್ಲೂ ಆತ ಆ ಹೋಟೆಲ್ಗೆ ಬರುವಾಗ ಯಾವುದೇ ಲಗೇಜ್ಗಳಾಗಲಿ ಯಾವುದೇ ಸೂಟ್ ಕೇಸ್ಗಳನ್ನು ಆತ ತಂದಿರೋಲ್ಲ. ಆತನಿಗೆ ತಕ್ಕ ಹಾಗೆ 10ನೇ ಮಹಡಿಯಲ್ಲಿರುವಂತಹ ರೂಮ್ ನಂಬರ್ 1046 ರೂಮನ್ನು ಆತನಿಗೆ ನೀಡಲಾಗುತ್ತೆ. ಹೀಗೆ ಆತ ರೂಮ್ ತೆಗೆದ ಮಾರನೇ ದಿನ ಆ ಹೋಟೆಲ್ನಲ್ಲಿದ್ದಂತಹ ಒಬ್ಬ ಮಹಿಳಾ ಹೌಸ್ ಕೀಪರ್ ಈ ರೊನಾಲ್ಡಿನ ರೂಮನ್ನು ಕ್ಲೀನ್ ಮಾಡೋದಕ್ಕೆ ಹೋಗಿದ್ದಾಳೆ. ಆ ಹೋಟೆಲ್ನಲ್ಲಿದ್ದಂತಹ ಅನೇಕ ಜನರು ಎಂದಿನಂತೆ ತಮ್ಮ ರೂಮ್ ಡೋರ್ಗಳನ್ನು ಲಾಕ್ ಮಾಡಿ ಕೆಲಸಕ್ಕೆ ಹೋಗಿರ್ತಾರೆ. ಆದರೆ ಈ ರೊನಾಲ್ಡಿನ ರೂಮ್ ಡೋರ್ ಮಾತ್ರ ಒಳಗಡೆಯಿಂದ ಲಾಕ್ ಆಗಿರುತ್ತೆ. ಆಕೆ ಆ ಒಂದು ರೂಮ್ ಡೋರನ್ನು ತಟ್ತಾಳೆ. ಆದರೆ ಮತ್ತೆ ಬನ್ನಿ ಅನ್ನೋ ಒಂದು ಧ್ವನಿ ಮಾತ್ರ ಆಕೆಗೆ ಗಳಿಸುತ್ತೆ. ಸರಿ ಅಂತ ಹೇಳಿ ಆಕೆ ಹೊರಡ್ತಾಳೆ. ಸ್ವಲ್ಪ ಸಮಯದ ಬಳಿಕ ಆಕೆ ಮತ್ತೆ ಆ ರೂಮ್ಗೆ ಬರ್ತಾಳೆ. ಆಗ ಆ ಒಂದು ಡೋರ್ ಅನ್ಲಾಕ್ ಆಗಿರುತ್ತೆ. ಒಳಗಡೆ ಹೋದ ಆಕೆಗೆ ಆ ಒಂದು ರೂಮ್ ತುಂಬಾ ಕತ್ತಲಾಗಿತ್ತು. ರೊನಾಲ್ಡಿ ಆ ಒಂದು ಕತ್ತಲಲ್ಲಿ ಒಬ್ಬಂಟಿಯಾಗಿ ಕೂತಿದ್ದ. ಆ ರೂಮ್ ನೋಡೋದಕ್ಕೆ ತುಂಬಾ ಭಯ ಕೂಡ ಆಗಿತ್ತು ಅಂತ ಹೇಳಿದ್ದಾಳೆ. ನಂತರ ಆಕೆ ಆ ಒಂದು ರೂಮ್ ಅನ್ನ ಕ್ಲೀನ್ ಮಾಡಿ ಹೊರಡುವಾಗ ಡೋರನ್ನು ಕ್ಲೋಸ್ ಮಾಡಬೇಡಿ, ನನ್ನ ಸ್ನೇಹಿತರು ಇವತ್ತು ನನ್ನ ನೋಡೋದಕ್ಕೆ ಬರ್ತಾರೆ ಅಂತ ರೊನಾಲ್ಡಿ ಹೇಳ್ತಾನೆ. ಅದಕ್ಕೆ ಆಕೆ ಸರಿ ಅಂತ ಹೇಳಿ ಆ ಡೋರನ್ನು ಕ್ಲೋಸ್ ಮಾಡದೆ ಹಾಗೇನೆ ಹೋಗ್ತಾಳೆ. ಮತ್ತೆ ಆಕೆ 4 ಗಂಟೆಗಳ ಬಳಿಕ ಆ ಒಂದು ರೂಮ್ನ ಬೆಡ್ಶೀಟನ್ನು ಚೇಂಜ್ ಮಾಡೋದಕ್ಕೋಸ್ಕರ ಆ ಒಂದು ರೂಮ್ಗೆ ಹೋಗ್ತಾಳೆ. ಆಗಲೂ ಕೂಡ ಡೋರ್ ಅನ್ಲಾಕ್ ಆಗಿಯೇ ಇರುತ್ತೆ. ಆಕೆ ಆ ರೂಮ್ ಒಳಗೋದಾಗ ರೊನಾಲ್ಡಿ ತನ್ನ ಬೆಡ್ನಲ್ಲಿ ಮಲಗಿರೋದನ್ನು ಗಮನಿಸ್ತಾಳೆ. ಅದರ ಪಕ್ಕದಲ್ಲಿದ್ದಂತಹ ಒಂದು ಪೇಪರ್ನಲ್ಲಿ ಡಾನ್ ನಾ ಇನ್ನು 15 ನಿಮಿಷದಲ್ಲಿ ವಾಪಸ್ ಬರ್ತೇನೆ ಅಂತ ಬರೆದಿಟ್ಟಿರೋದನ್ನ ಆಕೆ ನೋಡ್ತಾಳೆ. ಸ್ವಲ್ಪ ಭಯದಿಂದ ಆಕೆ ಬೇಗನಲ್ಲಿಂದ ಹೊರಡ್ತಾಳೆ. ಮತ್ತೆ ಜನವರಿ 4ರಂದು ಆ ಹೌಸ್ ಕೀಪರ್ ಎಂದಿನಂತೆ ಎಲ್ಲ ರೂಮ್ಗಳನ್ನು ಕ್ಲೀನ್ ಮಾಡೋದಕ್ಕೆ ಹೋಗುವಂತಹ ವೇಳೆ ರೊನಾಲ್ಡಿನ ರೂಮ್ ಒಳಗಿಂದ ಮಾತ್ರ ವಿಚಿತ್ರವಾಗಿ ಮಾತನಾಡುವಂತಹ ಶಬ್ದ ಆಕೆಗೆ ಕೇಳಿಬರುತ್ತೆ. ಸರಿ ಅಂತ ಹೇಳಿ ಆ ರೂಮ್ಗೆ ಹೋದಾಗ ಹೊರಗಡೆಯಿಂದ ಆ ಡೋರ್ ಲಾಕ್ ಆಗಿರುತ್ತೆ. ಒಳಗಡೆ ಯಾರು ಇರೋಲ್ಲ ಅಂತ ಹೇಳಿ ಕ್ಲೀನ್ ಮಾಡೋದಕ್ಕೋಸ್ಕರ ಆ ರೂಮ್ನ ಇನ್ನೊಂದು ಸ್ಪೇರ್ ಕೀಯನ್ನು ಬಳಸಿ ಆ ಒಂದು ರೂಮ್ ಒಳಗೆ ಹೋಗ್ತಾಳೆ. ಆದರೆ ಆ ಕತ್ತಲಲ್ಲಿ ತನ್ನ ಬೆಡ್ನಲ್ಲಿ ಕೂತಿದ್ದ ರೊನಾಲ್ಡಿಯನ್ನು ನೋಡಿ ಆಕೆ ಭಯಭೀತಳಾಗ್ತಾಳೆ. ಆದರೂ ಸರಿ ಅಂತ ಹೇಳಿ ಆ ರೂಮನ್ನು ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ವೇಳೆ ಆತನಿಗೆ ದಿಢೀರನೆ ಒಂದು ಫೋನ್ ಕಾಲ್ ಬರುತ್ತೆ. ಅವಸರವಾಗಿ ಆ ಒಂದು ಫೋನ್ ಕಾಲನ್ನು ಆತ ರಿಸೀವ್ ಮಾಡ್ತಾನೆ. ರಿಸೀವ್ ಮಾಡಿ, ಇಲ್ಲ ಡಾನ್, ನನಗೆ ತಿನ್ನೋದಕ್ಕೆ ಏನು ಬೇಡ, ನನಗೆ ಹಸಿವಿಲ್ಲ, ಈಗ ತಾನೇ ಬ್ರೇಕ್ಫಾಸ್ಟ್ ಮಾಡಿದೆ ಅಂತ ಆ ಕಾಲ್ನಲ್ಲಿ ಹೇಳ್ತಾನೆ. ಆ ವೇಳೆ ಆತ ತನ್ನ ರೂಮನ್ನು ಕ್ಲೀನ್ ಮಾಡೋದಕ್ಕೆ ಬಂದಂತಹ ಆಕೆಯ ಬಳಿ, ಈ ಹೋಟೆಲ್ ಹೇಗೆ, ಇಲ್ಲಿ ಒಟ್ಟು ಎಷ್ಟು ರೂಮ್ಗಳಿವೆ, ಈ ಒಂದು ಹೋಟೆಲ್ಗೆ ಯಾರು ಇನ್ಚಾರ್ಜ್ ಅಂತ ಕೇಳ್ತಾನೆ. ಆದರೆ ಆಕೆ ಆ ಎಲ್ಲ ಪ್ರಶ್ನೆಗಳಿಗೆ ಬೇಗನೆ ಉತ್ತರಿಸಿ ಅಲ್ಲಿಂದ ಭಯಭೀತಳಾಗಿ ಹೊರಡ್ತಾಳೆ. ಹೊರಗಡೆಯಿಂದ ಲಾಕ್ ಮಾಡಿದಂತಹ ರೂಮ್ನಲ್ಲಿ ಈ ರೊನಾಲ್ಡಿ ಒಳಗೆ ಇದ್ರೆ ಹೊರಗಡೆಯಿಂದ ಆ ಒಂದು ರೂಮನ್ನು ಲಾಕ್ ಮಾಡಿದ್ದು ಯಾರೋ ಅನ್ನೋ ಅನುಮಾನ ಆಕೆಗಿರುತ್ತೆ. ಮತ್ತೆ ಆಕೆ ಮರುದಿವಸ ಆ ರೂಮ್ಗೆ ಹೊಸ ಟವಲ್ಗಳನ್ನು ಇಡೋದಕ್ಕೆ ಅಂತ ಹೋಗ್ತಾಳೆ. ಆ ವೇಳೆ ಆ ರೂಮ್ನ ಡೋರ್ ಕ್ಲೋಸ್ ಆಗಿತ್ತು. ಆಕೆ ಆ ಡೋರ್ಗೆ ಬಡಿದು ಹೊಸ ಬೆಡ್ಶೀಟ್ಗಳನ್ನು ತಂದಿದ್ದೇನೆ ಅಂತ ಹೇಳ್ತಾಳೆ. ಅದಕ್ಕೆ ಆ ರೂಮ್ನ ಒಳಗಡೆಯಿಂದ ಯಾರೋ, ತನ್ನ ಬಳಿ ಸಾಕಾಗುವಷ್ಟು ಟವಲ್ಗಳಿವೆ, ಆಕೆ ತಂದಂತಹ ಟವಲ್ಗಳು ಬೇಡ ಅಂತ ಹೇಳಿ ಆಕೆಯನ್ನು ಕಳಿಸ್ತಾನೆ. ಆದರೆ ಆಕೆ ಮುಂಚಿನ ದಿನದಂದು ಆತನ ರೂಮನ್ನು ಕ್ಲೀನ್ ಮಾಡುವಾಗ ಅಲ್ಲಿದ್ದಂತಹ ಎಲ್ಲ ಟವೆಲ್ಗಳನ್ನು ತನ್ನೊಟ್ಟಿಗೆನೆ ತೆಗೆದುಕೊಂಡು ಹೋಗಿರ್ತಾಳೆ. ಮತ್ತೆ ಹೇಗೆ ಅಲ್ಲಿ ಟವೆಲ್ಗಳು ಇರೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಆಕೆಗೆ ಮೂಡುತ್ತೆ. ಅದಷ್ಟೇ ಅಲ್ಲದೆ ಆತನ ಪಕ್ಕದಲ್ಲಿನ ರೂಮ್ನಲ್ಲಿದ್ದಂತಹ ಒಬ್ಬ ಮಹಿಳೆ ಆ ರಾತ್ರಿಯಂದು ಆತನ ರೂಮ್ನಿಂದ ತುಂಬ ವಿಚಿತ್ರವಾದಂತಹ ಶಬ್ದಗಳು ಹಾಗೂ ಯಾರೋ ಮಾತನಾಡುವಂತಹ ಧ್ವನಿಗಳು ಕೇಳ್ತಾ ಇತ್ತು ಅಂತ ಹೇಳ್ತಾಳೆ. ಮರುದಿವಸ ಬಳಿಕೆ ಆ ಹೋಟೆಲ್ನ ಫೋನ್ ಆಪರೇಟರ್ ರೂಮ್ ನಂಬರ್ 1046ನ ಫೋನ್ ರಿಸೀವರ್ನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಆ ಒಂದು ರೂಮ್ನಲ್ಲಿರುವಂತಹ ಫೋನನ್ನು ಚೆಕ್ ಮಾಡಿ ಬರೋದಕ್ಕೆ ಅಲ್ಲಿದ್ದಂತಹ ಒಂದು ಕಾಲ್ ಗರ್ಲ್ನಲ್ಲಿ ಹೇಳ್ತಾಳೆ. ಆ ಕಾಲ್ ಗರ್ಲ್ ಆತನ ರೂಮ್ಗೆ ಹೋಗುವಾಗ ಆತನ ರೂಮ್ ಡೋರ್ನಲ್ಲಿ ಡು ನಾಟ್ ಡಿಸ್ಟರ್ಬ್ ಅಂತ ಬರೆದಿರೋ ಒಂದು ಬೋರ್ಡ್ ನೇತಾಡ್ಕೊಂಡಿರುತ್ತೆ. ಆದರೂ ಆ ಕಾಲ್ ಗರ್ಲ್ ಮಹಿಳೆ ಆತನ ರೂಮ್ ಡೋರನ್ನು ಬಡಿತಾಳೆ. ಆಗ ಒಳಗಡೆಯಿಂದ ಯಾರೋ ವ್ಯಕ್ತಿ, ಒಳಗೆ ಬಾ ಅಂತ ಹೇಳ್ತಾನೆ. ಆದರೆ ಆಕೆ ಡೋರ್ ಹೊರಗಡೆಯಿಂದ ಲಾಕ್ ಆಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಆ ವ್ಯಕ್ತಿಯಿಂದ ಯಾವುದೇ ಪ್ರತಿಕ್ರಿಯೆ ಇರೋಲ್ಲ. ಮತ್ತೆ ಡೋರನ್ನು ಬಡಿದ ಆಕೆಗೆ ಒಳಗಡೆಯಿಂದ ಯಾವುದೇ ಮರುಹುತ್ತರ ಸಿಗೋಲ್ಲ. ನಂತರ ಆಕೆ ಅಲ್ಲಿಂದ ಹೊರಡ್ತಾಳೆ. ಆಕೆ ಆ ರೂಮ್ನ ಇನ್ನೊಂದು ಸ್ಪೇರ್ ಕೀಯನ್ನು ಬಳಸಿ ಡೋರನ್ನು ಓಪನ್ ಮಾಡಿ ಆತನ ರೂಮ್ಗಳಿಗೆ ಹೋಗ್ತಾಳೆ. ಆದರೆ ಆತ ನಗ್ನಾವಸ್ಥೆಯಲ್ಲಿ ಆ ರೂಮ್ನಲ್ಲಿ ಬಿದ್ದಿರೋದನ್ನು ನೋಡಿ ಆಕೆಗೆ ಗಾಬರಿಯಾಗುತ್ತೆ.
ಒಂದು ವೇಳೆ ನಿದ್ರಾವಸ್ಥೆಯಲ್ಲಿ ಬಿದ್ದಿರಬಹುದು ಅಂತ ಹೇಳಿ ಆಕೆ ಅಲ್ಲಿಂದ ಹೊರಡ್ತಾಳೆ. ಆದರೆ ಮತ್ತೆ ಆಕೆಗೆ ಆತನ ರೂಮ್ನ ಫೋನ್ ರಿಸೀವರ್ ಅನ್ನು ಸರಿ ಮಾಡೋದಕ್ಕೆ ಅಲ್ಲಿನ ಫೋನ್ ಆಪರೇಟರ್ ಹೇಳ್ತಾಳೆ. ಸರಿ ಅಂತ ಹೇಳಿ ಆ ಕಾಲ್ ಗರ್ಲ್ ಮತ್ತೆ ಆತನ ರೂಮ್ಗೆ ಹೋಗ್ತಾಳೆ. ಆದ್ರೆ ಆಕೆಗೆ ಗೊತ್ತಿರಲಿಲ್ಲ ಆ ರೂಮ್ನಲ್ಲಿ ಬಹುದೊಡ್ಡ ಆಶ್ಚರ್ಯ ಕಾದಿರುತ್ತೆ ಅಂತ. ಆಕೆ ಆ ರೂಮ್ನ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಹೋದಾಗ ಆತನ ರೂಮ್ನ ಬಾತ್ರೂಮ್ ಡೋರ್ಗಳೆಲ್ಲ ಓಪನ್ ಆಗಿರುತ್ತೆ. ರೋಲಂಟಿ ರಕ್ತ ವ್ಯವಸ್ಥೆಯಲ್ಲಿ ಸತ್ತು ಬಿದ್ದಿರೋದನ್ನ ನೋಡ್ತಾಳೆ. ಗೋಡೆಗಳಲ್ಲಿ ರಕ್ತದ ಕಲೆಗಳನ್ನು ನೋಡಿ ಗಾಬರಿಯಿಂದ ಆಕೆ ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ಅಲ್ಲಿಗೆ ಬಂದಂತಹ ಪೊಲೀಸರು ನಡೆದ ಎಲ್ಲಾ ವಿಷಯಗಳನ್ನ ಅಲ್ಲಿದ್ದವರಿಂದ ತಿಳಿತಾರೆ. ನಂತರ ಅವರ ಬಾಡಿಯನ್ನ ಪರಿಶೀಲಿಸಿದಂತಹ ಡಾಕ್ಟರ್ಸ್ಗಳಿಗೆ ಇನ್ನೊಂದು ಆಶ್ಚರ್ಯ ಕಾದಿರುತ್ತೆ. ಅಂದರೆ ಈ ರೋಲಾಂಟಿ ಹಲವು ದಿನಗಳಿಂದ ಚಿತ್ರಹಿಂಸೆಗೆ ಒಳಗಾಗಿದ್ದ ಅನ್ನೋದು ತಿಳಿದು ಬರುತ್ತೆ. ಕೈಕಾಲು ಹಾಗೂ ದೇಹದ ಇತರೆ ಭಾಗಗಳಲ್ಲಿ ಚಿತ್ರಹಿಂಸೆಗೆ ಒಳಗಾಗಿರೋ ವಿಷಯಗಳು ತಿಳಿದು ಬರುತ್ತೆ. ಆತನ ಆ ರೂಮ್ನಲ್ಲಿ ಯಾವುದೇ ಬಟ್ಟೆಗಳು ಇರೋಲ್ಲ. ಆತ ಆ ಹೋಟೆಲ್ನಲ್ಲಿ ರೂಮನ್ನು ಕೇಳುವಾಗ ಆತ ಹೇಳಿದಂತಹ ಮಾಹಿತಿಗಳು, ಆತನ ಹೆಸರು, ಯಾವುದು ಕೂಡ ಆತನಿಗೆ ಸಂಬಂಧಪಟ್ಟಿಲ್ಲ ಅಂತ ಪೊಲೀಸರಿಗೆ ತಿಳಿದು ಬರುತ್ತೆ. ಆ ರೂಮ್ನಲ್ಲಿ ಇದ್ದಂತಹ ಟೂತ್ ಪೇಸ್ಟ್, ಸೋಪನ್ನ ಬಿಟ್ಟರೆ ಕೊಲ್ಲುವಂತಹ ಯಾವುದೇ ಒಂದು ಸಾಧನಗಳು ಆ ರೂಮ್ನಲ್ಲಿ ಇರೋಲ್ಲ. ಆದರೆ ಮಾತ್ರ ಆ ರೂಮ್ನ ಗೋಡೆಗಳಲ್ಲಿ ಕೈರೇಖೆಗಳು ಮಾತ್ರ ಕಂಡು ಬಂದಿರುತ್ತೆ. ಆದರೂ ಆ ಕೈರೇಖೆಗಳು ಯಾರದ್ದು ಅನ್ನೋದು ಇವತ್ತಿನವರೆಗೂ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಆ ಹೋಟೆಲ್ನಲ್ಲಿ ಕೆಲಸ ಮಾಡುವಂತಹ ಜನರು ಈ ರೋಲಾಂಟಿ ಈ ಒಂದು ಘಟನೆ ನಡೆಯುವುದಕ್ಕಿಂತ ಮೊದಲು ಆತನ ನಡವಳಿಕೆಗಳಲ್ಲಿ ತುಂಬ ಬದಲಾವಣೆಗಳಿತ್ತು, ಆತನ ವರ್ತನೆಗಳು ತುಂಬ ವಿಚಿತ್ರವಾಗಿತ್ತು ಅಂತ ಹೇಳ್ತಾರೆ. ಇನ್ನು ಹೆಚ್ಚಿನ ತನಿಖೆಯನ್ನು ನಡೆಸಿದ ಪೊಲೀಸರಿಗೆ ಈ ರೋಲಾಂಟಿ ಓವನ್ ಅನ್ನೋ ಹೆಸರಿನ ವ್ಯಕ್ತಿ ಅಮೆರಿಕದಲ್ಲೇ ಇಲ್ಲ ಅಂತ ತಿಳಿದು ಬರುತ್ತೆ. ಅದೇ ರೀತಿ ಆ ಹೆಸರಿನ ಯಾರಾದರೂ ವ್ಯಕ್ತಿ ಕಾಣೆಯಾಗಿರುವಂತಹ ಯಾವುದೇ ಪ್ರಕರಣಗಳು ಕೂಡ ದಾಖಲಾಗಿರೋಲ್ಲ. ಈ ರೋಲಾಂಟಿಯ ಸಾವು ಅಲ್ಲದೆ ಈ ರೋಲಾಂಟಿ ಅನ್ನೋ ವ್ಯಕ್ತಿಯೇ ಒಂದು ಗೊಂದಲ ಹಾಗೂ ಮರ್ಮವಾಗಿರುವ ವಿಷಯವಾಗಿದೆ. 1935 ಅಮೆರಿಕದಲ್ಲಿ ನಡೆದ ಈ ಘಟನೆ ಇವತ್ತಿನವರೆಗೂ ಬಗೆಹರಿಸಲಾಗದೆ ಮರ್ಮವಾಗಿಯೇ ಉಳಿದಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.